हाय फ्रेंड्स उद्यम यूट्यूब चैनल के स्वागत फ्रेंड्स नानु इवत्तिन ई वीडियोदल्लि तुंबाने कडिमे बंडवाळदल्लि माडिकोळ्ळुवंत बिजनेस बग्गे तिळिसिकोड्तीनि अंद्रे निम्मत्र केवल 2500 रूपाय वरेगे इद्रे साकु ई बिजनेस अन्नु ईजियागि माड्कोंडु ओळ्ळे संपादनेयन्नु माड्कोळ्ळबहुदु अंद्रे फ्रेंड्स ओंदु दिनक्केने नीवु 2000 रूपाय वरेगे प्रॉफिट अन्नु कूड ई बिजनेस न माडोदरिंद गळिसिकोळ्ळबहुदु इदक्के हेच्चु कूड गळिसिकोळ्ळबहुदु अदु याव रीतियल्लि माड्कोळ्ळबहुदु अन्नोदर बग्गे ई वीडियोदल्लि तिळिसिकोड्तीनि नीवु ई वीडियोन स्वल्प स्किप कोनेवर्गू नोड़े मात्र फ्रेंड्स निम्हे बिजनेस बगे एल्ला इनफार्मेशन कूड़ा गोत्तागुत्ते अर्धंबर्ध नोड़े यदे कारणकू निम्हे बिजनेस बगे अर्थ आगोदिल्ल फ्रेंड्स हागागि हेल्ता इद्दीनि ई वीडियोने कोनेवर्गू नोड़ोदक्के ट्राई माडि ಇದು ಕಡಿಮೆ ಬಂಡವಾಳದಲ್ಲಿ ಮಾಡಿಕೊಳ್ಳುವಂತ ಬಿಸಿನೆಸ್ ಆಗಿದೆ ಸೋ ಈ ಬಿಸಿನೆಸ್ ಯಾವುದು ಇದಕ್ಕೆ ಎಷ್ಟರವರೆಗೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಕೊಳ್ಳಬೇಕಾಗುತ್ತೆ ಲಾಭ ಸಿಗುತ್ತೆ ಮಾರ್ಕೆಟಿಂಗ್ ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಲ್ಲಾ ಇನ್ಫಾರ್ಮೇಷನ್ ಕೂಡ ತಿಳಿಸಿ ಕೊಡ್ತೀನಿ ನೀವು ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಅಂತ ಅನ್ಕೊಳ್ಳಬೇಡಿ ಇದು ಒಳ್ಳೆ ಪ್ರಾಫಿಟ್ ಸಿಗುವಂತ ಬಿಸಿನೆಸ್ ಆಗಿದೆ ಹಾಗಾಗಿ ಹೇಳ್ತಾ ಇದೀನಿ ಓಕೆ ಈಗ ಟಾಪಿಕ್ ವಿಷಯಕ್ಕೆ ಬರೋಣ ಅದಕ್ಕಿಂತ ಮುಂಚೆ ನೀವು ಇದೆ ಮೊದಲ ಸಾರಿ ನಮ್ಮ YouTube ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣಿಸುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೋ ಮಿಸ್ ಮಾಡದೇನೆ ಎಲ್ಲಾ ವಿಡಿಯೋಸ್ ಗಳನ್ನು ನೋಡ್ಕೊಳ್ಳಬಹುದು ಹಾಗೇನೇ ಫ್ರೆಂಡ್ಸ್ ಈ ವಿಡಿಯೋಗೊಂದು ಲೈಕ್ ನ ಕೊಡಿ ನೀವು ಕೊಡುವಂತ ಲೈಕ್ ಇಂದ ನಾವು ಅನೇಕ ವಿಡಿಯೋಸ್ ಗಳನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ ಸೋ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ನ ಕೊಡಿ ಓಕೆ ಈಗ ಟಾಪಿಕ್ ವಿಷಯಕ್ಕೆ ಬರೋಣ ಈ ಪ್ರಾಡಕ್ಟ್ ಗೆ ಮಾರ್ಕೆಟ್ ನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇದೆ ಸೋ ಯಾವುದೇ ಕಾರಣಕ್ಕೂ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಅನ್ನೋದು ಈ ಬಿಸಿನೆಸ್ ನಲ್ಲಿ ಖಂಡಿತವಾಗಿಯೂ ಬರೋದಿಲ್ಲ ನೀವಿದಕ್ಕೆ 20 ರೂಪಾಯಿ ವರೆಗೆ ಖರ್ಚು ಮಾಡಿದ್ರೆ ಸಾಕು 2500 ರೂಪಾಯಿ ವರೆಗೆ ಪ್ರಾಫಿಟ್ ಅನ್ನು ಖಂಡಿತವಾಗಿ ಸಂಪಾದಿಸಿಕೊಳ್ಳಬಹುದು ಅಂದ್ರೆ ಜಸ್ಟ್ ಮಿನಿಮಮ್ 3000 ರೂಪಾಯಿ ವರೆಗೆ ಆದರೂ ಅಮೌಂಟ್ ನೇ ಇಟ್ಕೊಂಡಿರಿ ಅಂತ ಹೇಳಿದ್ದು ನೀವು ಈ ಬಿಸಿನೆಸ್ ಅನ್ನು ಸ್ವಲ್ಪ ದೊಡ್ಡ ಮೊತ್ತದಲ್ಲಿ ಕೂಡ ಮಾಡ್ಕೊಳ್ಳಬಹುದು ಫ್ರೆಂಡ್ಸ್ ಬಂಡವಾಳ ಇಲ್ಲ ಆದರೆ ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಸಿಗಬೇಕು ಅಂತ ಈ ರೀತಿಯಲ್ಲಿ ಅನ್ಕೊಳ್ಳೋದಾದ್ರೆ ಈ ಬಿಸಿನೆಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಬಹುದು ನೀವು ಈ ಬಿಸಿನೆಸ್ ನ ಮಾಡಕ್ಕೆ ಒಂದು ಮಿಷನ್ ಬೇಕಾಗುತ್ತೆ ಆ ಮಿಷನ್ ನಿಮಗೆ ಕೇವಲ 2000 ರೂಪಾಯಿನಲ್ಲಿ ಸಿಗುತ್ತೆ ಈ ಮಿಷನ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಲ್ಲಿ ಬಿಸಿನೆಸ್ ನ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈಗ ನೋಡೋದೇ ಆದ್ರೆ ಈ ಮಿಷನ್ ನೇಮ್ ಏನು ಅಂದ್ರೆ ವ್ಯಾಕ್ಯೂಮ್ ಎನ್ವಲೋಪ್ ಮಿಷನ್ ಈಗಿನ ಜನರೇಷನ್ ನಲ್ಲಿ ಎಲ್ಲರ ಹತ್ರನು ಕೂಡ ಮೊಬೈಲ್ ಅನ್ನೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸೋ ನಾವು ಏನು ಮಾಡ್ತೀವಿ ಅಂದ್ರೆ ಮೊಬೈಲ್ ಬ್ಯಾಕ್ ಸೈಡ್ ಅನ್ನೋದು ನೀಟ್ ಆಗಿರಬೇಕು ಅಟ್ರಾಕ್ಟಿವ್ ಆಗೋ ತರ ಇರಬೇಕು ಈ ರೀತಿಯಲ್ಲ ತುಂಬಾ ಜನ ಅನ್ಕೊಳ್ತಾರೆ ಮೊಬೈಲ್ ನ ಇಷ್ಟ ಪಡದೆ ಇದ್ದವರು ಯಾರು ಇರ್ತಾರೆ ಹೇಳಿ ಮೊಬೈಲ್ ಚೆನ್ನಾಗಿರಬೇಕು ಅದನ್ನ ನೋಡಿ ಎಲ್ಲರೂ ಅಟ್ರಾಕ್ಟಿವ್ ಆಗಬೇಕು ಈ ರೀತಿಯಲ್ಲ ಅನ್ಕೊಳ್ಳೋರು ತುಂಬಾ ಜನ ಇದ್ದಾರೆ सो आ रीतिय मोबाइल गळिगे नमगे इष्टवागिरुवंत बैक कवर आगिरबहुदु बैक डिजाइन्स आगिरबहुदु ई मिशन इंद लामिनेशन माड्कोळ्ळबहुदु फ्रेंड्स अदे रीतियल्लि सण्ण मक्कळ फोटोस आगिरबहुदु बेरे थीम्स आगिरबहुदु इन्न गॉड्स फोटो आगिरबहुदु इदेल्लवन्नू कूड लामिनेशन माड्कोळ्ळुत्ताने नीट आगि केलवरेल्ल ई रीति माड्कोळ्ळोदरिंद मोबाइल कूड सेफ्टी आगिरुत्ते फ्रेंड्स ತುಂಬಾ ಜನರು ಅದಕ್ಕೂ ಹೇಳಬೇಕು ಅಂದ್ರೆ ಎಲ್ಲಾ ಜನರು ಅಂತಾನೂ ಹೇಳಬಹುದು ಮೊಬೈಲ್ ಗಳಿಗೆ ಬ್ಯಾಕ್ ಕವರ್ ಗಳನ್ನು ಹೆಚ್ಚಾಗಿ ಎಲ್ಲರೂ ಕೂಡ ಹಾಕಿಕೊಳ್ಳುತ್ತಾರೆ ಅದಕ್ಕೆ ನೀವು ಅನೇಕ ರೀತಿಯಲ್ಲಿ ಸ್ಟಿಕರ್ಸ್ ಗಳನ್ನು ಹಾಕಿ ಬ್ಯಾಕ್ ಪೌಚ್ ಗಳನ್ನು ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ ಹಾಗೇನೇ ನಿಮಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಮೊಬೈಲ್ ವ್ಯಾಕ್ಯೂಮ್ ಕೋಟೆಡ್ ಮಿಷನ್ ಆಗಿರುತ್ತೆ ಈ ಮಿಷನ್ ನಲ್ಲಿ ನೀವು ಮೊಬೈಲ್ ನ ಇಟ್ರೆ ಅದರ ಮೇಲೆ ಸ್ಟಿಕರ್ ಶೀಟ್ ಇರುತ್ತೆ ಅಲ್ವಾ ಅದನ್ನ ಇಟ್ಕೊಳ್ಳಬೇಕಾಗುತ್ತೆ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಫ್ರೆಂಡ್ಸ್ ಅದರಲ್ಲಿ ಇರುವಂತ ಸ್ಟಿಕರ್ ನಿಮ್ಮ ಮೊಬೈಲ್ ಕವರ್ ಗಳ ಮೇಲೆ ನೀಟ್ ಆಗಿ ಪ್ರಿಂಟ್ ಆಗುತ್ತೆ ಅದು ಕೂಡ ಹೇರ್ ಬಬಲ್ಸ್ ಇಲ್ಲದೇನೆ ಈ ಮಿಷನ್ ನ ಪ್ರೈಸ್ ತುಂಬಾನೇ ಕಡಿಮೆ ಫ್ರೆಂಡ್ಸ್ ಕೇವಲ 2000 ರೂಪಾಯಿನಲ್ಲಿ ಸಿಗುತ್ತೆ ಈ 2000 ರೂಪಾಯಿನ ಇಟ್ಕೊಂಡು ನೀವು ತಿಂಗಳಿಗೆ ಲಕ್ಷ ಲಕ್ಷ ರೂಪಾಯಿ ವರೆಗೂ ಅರ್ನಿಂಗ್ ನ ಮಾಡ್ಕೊಳ್ಳಬಹುದು ಇದಕ್ಕೆ ಸಂಬಂಧಿಸಿದಂತ ಲಿಂಕ್ ಅನ್ನು ನಾನು ಕೇಳಬೇಕಾದ್ರೆ ಕೆಳಗಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ನೀವು ಒಂದ್ಸರಿ ಚೆಕ್ ನ ಮಾಡ್ಕೊಳ್ಳಬೇಕಾದ್ರೆ ಈ ಮಿಷನ್ ನ ಮೇಲೆ ಯಾವ ರೀತಿಯಲ್ಲಿ ಸ್ಟಿಕರ್ಸ್ ಗಳನ್ನು ಪ್ರಿಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಡೆಮೋ ತೋರಿಸೋದರ ಮೂಲಕ ತಿಳಿಸಿ ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನೋಡ್ತಾ ಇದೀರಲ್ವಾ ಇದು ಮಿಷನ್ ಇದರ ಮೇಲೆ ಮೊಬೈಲ್ ಅನ್ನೋದು ಇದೆ ಅದರ ಮೇಲೆ ಸ್ಟಿಕರ್ ಕವರ್ ಇದೆ ಈ ರೀತಿಯಲ್ಲಿ ಇಟ್ಟನಾದ ನಂತರ ಮತ್ತೆ ಏನು ಮಾಡಬೇಕು ಅಂದ್ರೆ ಫ್ರೆಂಡ್ಸ್ ಹೇರ್ ಗನ್ ಅನ್ನು ತಗೊಂಡು ಇಲ್ಲಿ ನೋಡ್ತಾ ಇದೀರಲ್ವಾ ಈ ರೀತಿಯಲ್ಲಿ ಮಾಡ್ಕೊಳ್ಳಬೇಕಾಗುತ್ತೆ ಈ ರೀತಿ ಮಾಡಿ ಆದ ನಂತರ ಅದರಲ್ಲಿರುವಂತ ಬಟನ್ ನ ಒತ್ತಿದ್ರೆ ಯಾವ ರೀತಿಯಲ್ಲಿ ಮೊಬೈಲ್ ನ ಫುಲ್ ಕವರ್ ಮಾಡ್ಕೊಂಡಿದೆ ನೋಡಿ ಈ ರೀತಿಯಲ್ಲಿ ಯಾಕೆ ಮಾಡ್ತಾರೆ ಅಂದ್ರೆ ಫ್ರೆಂಡ್ಸ್ ಯಾವುದೇ ರೀತಿಯಲ್ಲಿ ಏರ್ ಬಬಲ್ಸ್ ಬರದೇ ಇರಬಾರದು ಅನ್ನೋ ಕಾರಣಕ್ಕಾಗಿ ಈ ರೀತಿಯಲ್ಲಿ ನೀಟ್ ಆಗಿ ಪ್ರಿಂಟ್ ನ ಮಾಡ್ತಾರೆ ಈ ರೀತಿ ಮಾಡಿ ಆದ ನಂತರ ಒಂದು ಬ್ಲೇಡ್ ನ ತಗೊಂಡು ಆ ಮೊಬೈಲ್ ನ ಸುತ್ತಲೂ ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಿ ಆದ ನಂತರ ಅದನ್ನೇ ಸೆಪರೇಟ್ ಆಗಿ ತಗೊಳ್ಳಬೇಕಾಗುತ್ತೆ ನಂತರ ಅದರಲ್ಲಿ ಎಕ್ಸ್ಟ್ರಾ ಕವರ್ಸ್ ಎಲ್ಲ ಇರುತ್ತೆ ಅಲ್ವಾ ಅದೆಲ್ಲವನ್ನು ತೆಗೆದು ನೀಟ್ ಆಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು
ನಿಮ್ಮ ಹತ್ರ ಒಂದು ಕಲರ್ ಪ್ರಿಂಟ್ ಇದ್ರೆ ಸಾಕು ಫ್ರೆಂಡ್ಸ್, ಈಸಿಯಾಗಿ ಬಿಸ್ನೆಸ್ ನ ಮಾಡ್ಕೊಳ್ಬಹುದು. ಹಾಗೇನೆ ದೇವರ ಫೋಟೋಸ್ ಆಗಿರ್ಬೋದು, ಮಕ್ಕಳ ಫೋಟೋಸ್ ಗಳಾಗಿರ್ಬೋದು, ಯಾವುದೇ ರೀತಿಯ ಫೋಟೋಸ್ ಗಳನ್ನ ಬೇಕಾದರೂ ಇದೇ ರೀತಿಯಲ್ಲಿ ಮೊಬೈಲ್ ಕವರ್ ಗಳ ಮೇಲೆ ಪ್ರಿಂಟ್ ನ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಅದು ಕೂಡ ತುಂಬಾನೇ ಈಸಿಯಾಗಿ, ಈ ಮಿಷನ್ ಇಂದ ನಿಮಗೆ ಹೆಚ್ಚು ವರ್ಕ್ ಅನ್ನೋದು ಇರೋದಿಲ್ಲ, ನೀಟಾಗಿ ತುಂಬಾ ಬೇಗನೆ ರೆಡಿ ನ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಲ್ಲಿ ನೀವು ತಯಾರಿಸಿಕೊಂಡು ಕಸ್ಟಮರ್ಸ್ ಗಳಿಗೆ ಸೇಲ್ ಮಾಡ್ಕೊಂಡ್ರೆ ಸಾಕು, ತುಂಬಾನೇ ಈಸಿಯಾಗಿರುವಂತ ವರ್ಕ್ ಆಗಿದೆ. ನೀವೇ ನೋಡಿದ್ರಲ್ವಾ, ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅನ್ಸ್ತಾ, ಹೆಚ್ಚು ವರ್ಕ್ ಇದೆ ಅಂತ ಅನ್ಸ್ತಾ? ಇಲ್ಲ ಅಲ್ವಾ, ಈಜಿಯಾಗಿ ಮಾಡ್ಕೊಳ್ಳಬಹುದು ಅಲ್ವಾ? ತುಂಬಾ ಜನರಿಗೆ ಇದು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಯಾಕೆಂದ್ರೆ ಇದು ಮಾರ್ಕೆಟ್ ನಲ್ಲಿ ಟ್ರೆಂಡಿಂಗ್ ಆಗಿ ನಡೀತಾ ಇರುವಂತದ್ದು. ಈ ಮಿಷನ್ ನಿಮಗೆ ಬೇಕು ಅಂದ್ರೆ ಕೆಳಗಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಮಿಷನ್ ಗೆ ಸಂಬಂಧಿಸಿದಂತ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಫ್ರೆಂಡ್ಸ್. ಆ ಲಿಂಕ್ ನ ಸಹಾಯದಿಂದ ನೀವು ಮಿಷನ್ ತಗೊಳ್ಳಬಹುದು. ಆ ಮಿಷನ್ ನಿಮಗೆ ಕೇವಲ 2000 ರೂಪಾಯಿನಲ್ಲಿ ಸಿಗುತ್ತೆ. ಸೋ ಅದು ದೊಡ್ಡ ಅಮೌಂಟ್ ಏನು ಅಲ್ಲ. ತಗೊಂಡು ಬಿಸಿನೆಸ್ ನ ಮಾಡೋದಕ್ಕೆ ಟ್ರೈ ಮಾಡಿ, ಒಳ್ಳೆ ಇನ್ಕಮ್ ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮಗೆ ಇದರಲ್ಲಿ ಹೆಚ್ಚು ಖರ್ಚು ಏನು ಆಗೋದಿಲ್ಲ. 10 ರೂಪಾಯಿ, 20 ರೂಪಾಯಿ, 25 ರೂಪಾಯಿ ಇಷ್ಟರಲ್ಲೇನೆ ಖರ್ಚು ಅನ್ನೋದು ಮುಗಿದೇ ಹೋಗುತ್ತೆ. ನೀವು ಇದಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ ಗಳನ್ನು ಅಂದ್ರೆ ಶೀಟ್ಸ್ ಗಳನ್ನು ದೊಡ್ಡ ಮೊತ್ತದಲ್ಲಿ ತಗೊಂಡು ಬಂದು ಇಟ್ಕೊಂಡ್ರೆ ನಿಮಗೆ ಅದು ಕೂಡ ತುಂಬಾ ಕಡಿಮೆ ರೇಟ್ ಗೆ ಸಿಗುತ್ತೆ. ಅಂದ್ರೆ ಅದು ನಿಮಗೆ ಪೈಸೆ ಲೆಕ್ಕಕ್ಕೇನೆ ಸಿಗುತ್ತೆ. ಸೋ ಅದನ್ನ ತಗೊಂಡು ಬಂದು ನೀವು ಮಾರ್ಕೆಟ್ ಗಳಿಗೆ ಅಂದ್ರೆ ಕಸ್ಟಮರ್ಸ್ ಗಳ ಮೊಬೈಲ್ ಗೆ ಪ್ರಿಂಟ್ ಮಾಡಿ ಸೇಲ್ ಮಾಡೋದೇ ಆದ್ರೆ ಒಳ್ಳೆ ಇನ್ಕಮ್ ಅನ್ನೋದು ಖಂಡಿತವಾಗಿಯೂ ಇದರಿಂದ ಸಿಗುತ್ತೆ. ನಿಮಗೆ ಇದರಲ್ಲಿ ಆಗುವಂತ ಖರ್ಚು 20 ರೂಪಾಯಿವರೆಗೆ ಮಾತ್ರ. ಆದರೆ ನೀವು ಮಾರ್ಕೆಟ್ ಗಳಿಗೆ ಅಂದ್ರೆ ಕಸ್ಟಮರ್ಸ್ ಗಳಿಗೆ ಸೇಲ್ ಮಾಡೋದೇ ಆದ್ರೆ 150 ರೂಪೀಸ್ ಇಂದ 250 300 ರೂಪೀಸ್ ವರೆಗೂ ಕೂಡ ಸೇಲ್ ನ ಮಾಡ್ಕೊಳ್ಳಬಹುದು. ನೀವು ಒಳ್ಳೆ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಆದ್ರೆ ಫ್ರೆಂಡ್ಸ್, ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇರುತ್ತೆ ಇದಕ್ಕೆ. ಸೋ ನೀವು ನಿಮಗೆ ಯಾವ ರೇಟ್ ನ ಇಟ್ಕೊಂಡು ಬಿಸ್ನೆಸ್ ನ ಮಾಡಬೇಕು ಅಂತ ಅನ್ಸುತ್ತೋ ಆ ರೇಟ್ ನಲ್ಲಿ ಇಟ್ಕೊಂಡು ನೀವು ಬಿಸ್ನೆಸ್ ನ ಮಾಡ್ಕೊಳ್ಳಬಹುದು. ಯಾಕೆಂದ್ರೆ ಫ್ರೆಂಡ್ಸ್, ಈಗ ಮೊಬೈಲ್ ಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆಯೋ ಹಾಗೇನೆ ಮೊಬೈಲ್ ಗಳಿಗೆ ಬಳಸುವಂತ ಎಲ್ಲಾ ರೀತಿಯ ಕವರ್ಸ್ ಗಳಿಗೆ ಆಗಿರಬಹುದು, ಆಕ್ಸೆಸರೀಸ್ ಗಳಿಗೆ ಆಗಿರಬಹುದು, ಅದಕ್ಕೂ ತುಂಬಾನೇ ಡಿಮ್ಯಾಂಡ್ ಇದೆ. ಸೋ ನೀವು ಈ ಬಿಸ್ನೆಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವುದೇ ರೀತಿಯಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಅನ್ನೋದು ಬರೋದಿಲ್ಲ. ನೀವು ಇದರಿಂದ ನಾರ್ಮಲ್ ಆಗಿನೂ ಕೂಡ ಪ್ರಿಂಟಿಂಗ್ ನ ಮಾಡ್ಕೊಂಡ್ರೂ 50 ರಿಂದ 60 ರೂಪೀಸ್ ವರೆಗೂ ಚಾರ್ಜ್ ನ ಮಾಡ್ಕೊಳ್ಬಹುದು. ಅಂದ್ರೆ ಅದರಲ್ಲಿ ಇರುವಂತಹ ಮಾಡರ್ನ್ ನ ಮೇಲೆ ಹಾಗೇನೆ ಪ್ಯಾಟರ್ನ್ ನ ಮೇಲೆ ಇನ್ನ ಎಕ್ಸ್ಟ್ರಾ 3D ಎಫೆಕ್ಟ್ ಈ ರೀತಿಯಲ್ಲಿ ಇದ್ರೆ ಇನ್ನು ಹೆಚ್ಚು ಕೂಡ ನೀವು ಚಾರ್ಜ್ ನ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಅಂದ್ರೆ 100 ರೂಪೀಸ್ ಈ ರೀತಿಯಲ್ಲಿ. ಈಗ ನೀವು ಒಂದು ಪೀಸ್ ಅನ್ನು ಎಕ್ಸಾಂಪಲ್ ಗಾಗಿ ಹೇಳ್ತಾ ಇದ್ದೀನಿ, 200 ರೂಪೀಸ್ ವರೆಗೆ ಚಾರ್ಜ್ ನ ಮಾಡ್ಕೊಂಡ್ರೆ ಅದರಲ್ಲಿ 20 ರೂಪಾಯಿ ತೆಗೀರಿ. ಸೊ ನಿಮ್ಗೆ ಉಳಿಯುವಂತದ್ದೆಷ್ಟು? 180. ನೀವು ಕನಿಷ್ಠ ಒಂದು ದಿನಕ್ಕೆ ಫ್ರೆಂಡ್ಸ್ ಕೇವಲ 5 ಜನರನ್ನ ಟಾರ್ಗೆಟ್ ಮಾಡಿದ್ರೆ ಸಾಕು, ಇದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಈ ರೀತಿಯಲ್ಲಿ ನೀವು ಮಾಡ್ಕೊಂಡ್ರೂ ದಿನಕ್ಕೆ 900 ರೂಪಾಯಿವರೆಗೆ ಸಂಪಾದಿಸ್ಕೊಳ್ಬಹುದು. ಅದೇ ನೀವು 10 ಜನರನ್ನ ಟಾರ್ಗೆಟ್ ಮಾಡಿದ್ರೆ 1800 ರೂಪಾಯಿವರೆಗೆ ಸಂಪಾದಿಸ್ಕೊಳ್ಬಹುದು. ನೀವು ಎಷ್ಟು ಕಸ್ಟಮರ್ಸ್ ಗಳಿಗೆ ನೀವು ಸೇಲ್ ನ ಮಾಡ್ಕೊಳ್ತೀರೋ ಫ್ರೆಂಡ್ಸ್, ಈ ರೀತಿಯಲ್ಲಿ ಮಾಡ್ಕೊಂಡು ಅಷ್ಟು ಪ್ರಾಫಿಟ್ ಅನ್ನು ನೀವು ದಿನಕ್ಕೆ ಸಂಪಾದಿಸ್ಕೊಳ್ಬಹುದು. 5 ಜನರು 10 ಜನರು ತುಂಬಾನೇ ಕಡಿಮೆ, ಆದ್ರೂ ಕೂಡ 5 ಜನರನ್ನ ದಿನಕ್ಕೆ ಕಾಂಟ್ಯಾಕ್ಟ್ ಆದ್ರೂ ಸಾಕು ನೀವು. ಅಂದ್ರೆ 5 ಜನರಿಗೆ ನೀವು ಸೇಲ್ ನ ಮಾಡ್ಕೊಂಡ್ರು ಸಾಕು ದಿನಕ್ಕೆ. ಈ ರೀತಿಯಲ್ಲಿ ಮಾಡ್ಕೊಂಡ್ರು ದಿನಕ್ಕೆ 900 ರೂಪಾಯಿ ಅಂದ್ರೆ ತಿಂಗಳಿಗೆ ಎಷ್ಟಾಗುತ್ತೆ ಹೇಳಿ? 27,000 ರೂಪಾಯಿ ಸಿಗುತ್ತೆ. ಸಾಕಲ್ವಾ? ಕಡಿಮೆ ಬಂಡವಾಳ ಆದರೆ ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್. ತಿಂಗಳಿಗೆ 27,000 ರೂಪಾಯಿವರೆಗೆ ಸಂಪಾದಿಸ್ಕೊಂಡ್ರು ಸಾಕು, ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಹೇಳಿ? ನೀವೇ ಥಿಂಕ್ ಮಾಡಿ ಫ್ರೆಂಡ್ಸ್, 10 ಲಕ್ಷ ರೂಪಾಯಿವರೆಗೆ ಖಂಡಿತವಾಗಿಯೂ ಅರ್ನಿಂಗ್ ನ ಮಾಡ್ಕೊಳ್ಬಹುದು ಒಂದು ವರ್ಷಕ್ಕೆ ಫ್ರೆಂಡ್ಸ್. ಇದು ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಸಿಗುತ್ತೆ ಅಂತ. ನೀವು ಇದರ ಬಗ್ಗೆ ಒಂದ್ಸರಿ ಗ್ರೌಂಡ್ ಸೆಟ್ ನ ಮಾಡ್ಕೊಂಡು ಬಿಸ್ನೆಸ್ ನ ಮಾಡಿದ್ರೆ ಖಂಡಿತವಾಗಿಯೂ ಈ ಬಿಸ್ನೆಸ್ ನಲ್ಲಿ ಲಾಸ್ ಅನ್ನೋದು ಆಗೋದಿಲ್ಲ, ಸಕ್ಸಸ್ ಅನ್ನೋದು ಪಕ್ಕ ಆಗುತ್ತೆ ಫ್ರೆಂಡ್ಸ್. ಸೊ ಇದ್ರ ಬಗ್ಗೆ ಒಂದ್ಸರಿ ಗ್ರೌಂಡ್ ಸೆಟ್ ನ ಮಾಡ್ಕೊಂಡು ನಂತರ ಬಿಸ್ನೆಸ್ ನ ಮಾಡೋಕ್ಕೆ ಮುಂದಾಗಿ. ಹಾಗೆಯೇ ಫ್ರೆಂಡ್ಸ್, ನೀವು ನಿಮ್ಮದಾದಂಥ ಒಂದು ವೆಬ್ಸೈಟ್ ನ ಮಾಡಿಕೊಂಡು SEO ನ ಮಾಡಿ ಗೂಗಲ್ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಟೆಲಿಗ್ರಾಮ್ ಲಿಂಕನ್ನು ಕೆಳಗಿರುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇದರಿಂದ ನೀವು ಬಿಸ್ನೆಸ್ ಅಪ್ಡೇಟ್ಗಳನ್ನು ಪ್ರತಿದಿನ ಪಡೆದುಕೊಳ್ಳಿ. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.